ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್ ಫುಡೀಸ್ ಫ್ಲೈ. ನಾವಿವತ್ತಿರೋದು ಒಂದೊಳ್ಳೆ ಅನ್ಲಿಮಿಟೆಡ್ ಬಾರ್ಬಿಕ್ಯೂ ಪ್ಲೇಸಲ್ಲಿ ಇದ್ದೀವಿ. ಸೊ ಯಾರು ಫ್ಯಾಮಿಲಿ ನಿಜವಾಗ್ಲೂ ಸ್ಯಾಟರ್ಡೇಸ್, ಸಂಡೇಸ್ ಆರ್ ಎನಿ ವೀಕ್ ಡೇಸ್ ಕೂಡ ಹೊರಗಡೆ ಊಟಕ್ಕೆ ಹೋಗಬೇಕು, ಅನ್ಲಿಮಿಟೆಡ್ ಬಾರ್ಬಿಕ್ಯೂ ತಿನ್ನಬೇಕು ಅಂತ ನೋಡ್ತಾ ಇದ್ರೆ ಪ್ಲೀಸ್ ದಿ ಬಿಗ್ ಬಾರ್ಬಿಕ್ಯೂಗೆ ಬನ್ನಿ. ಇದಿರೋದು ಮಾರ್ತಹಳ್ಳಿ ಔಟರ್ ರಿಂಗ್ ರೋಡಲ್ಲಿ. ಸೊ ನಾನು ಆಲ್ಮೋಸ್ಟ್ 5 to 6 ಟೈಮ್ಸ್ ಬಂದಿದ್ದೀನಿ. ನೋಡೋದಕ್ಕೂ ಏನು ಸಕ್ಕದಾಗಿದೆಯೋ ಊಟನೂ ಅಷ್ಟೇ ಸಕ್ಕದಾಗಿದೆ. ಸೊ ಬನ್ನಿ, ಇನ್ನೇನು ವೆಯ್ಟ್ ಮಾಡೋದು, ಸ್ಟಾರ್ಟ್ ಮಾಡೇ ಬಿಡೋಣ. ಸೊ ಫಸ್ಟು ನಿಮಗೆ ಯಾವ್ದು ಐಟಮ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ. ಯಾಕಂದರೆ 800 ರುಪೀಸ್ ನಾನ್ ವೆಜ್ ಅನ್ಲಿಮಿಟೆಡ್ ಬಾರ್ಬಿಕ್ಯೂ ಅಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಬೇಕಲ್ಲ. ಯಾಕಂದರೆ 800 ರುಪೀಸ್ ಹೇಗೆ ವರ್ತು ಅಂತ ತೋರಿಸ್ಬೇಕು. ನೋಡಿ, ಇದೆಲ್ಲ ಐಸ್ ಕ್ರೀಮ್ಸು, ಸ್ಟೋನ್ ಐಸ್ ಕ್ರೀಮು, ಡಿಫ್ರೆಂಟ್ ಕುಲ್ಫಿ ಕೂಡ ಸಿಗುತ್ತೆ. ಇದೆಲ್ಲ ಡೆಸರ್ಟ್ಸು, ಏನಿಲ್ಲ ಅಂದರೂ ಒಂದು 10-15 ಥರ ಡೆಸರ್ಟು, 15-20 ಥರ ಡೆಸರ್ಟೇ ಇದೆ. ಡೆಸರ್ಟ್ ಆದಮೇಲೆ ನಿಮಗೆ ಇದು ಜಿಲೇಬಿ ಕೌಂಟರು, ಅದ್ರ ಪಕ್ಕದಲ್ಲಿ ಬಂದರೆ ನಿಮಗೆ ಚಾಟ್ಸು, ಮಸಾಲೆ ಪುರಿ, ಬೇಲ್ಪುರಿ, ಪಾನಿಪುರಿ, ಎಷ್ಟಾದರೂ ತಿಂಡಿ ಅನ್ಲಿಮಿಟೆಡು. ಇದು ಮಕ್ಕಳಿಗೆ ಪಾಪ್ಕಾರ್ನ್ ಕೂಡ ಇದೆ. ಇಲ್ಲಿ ಸ್ವಲ್ಪ ಸಲಾಡ್ಸ್ ಇಟ್ಟಿದ್ದಾನೆ, ಅಂದರೆ ಫ್ರೂಟ್ ಸಲಾಡ್ಸ್ ಇಟ್ಟಿದ್ದಾನೆ. ಅದ್ರ ಪಕ್ಕದಲ್ಲಿ ನಿಮಗೆ ಇದು ವೇಫಲ್ಸು, ಇದು ನಿಮಗೆ ಕೇಸರಿ ಬಾತ್ ಅನ್ಕೋತೀನಿ, ಹೌದು ಕೇಸರಿ ಬಾತು. ಪಕ್ಕದಲ್ಲೇ ನಿಮಗೆ ಗುಲಾಬ್ ಜಾಮೂನ್ ಕೂಡ ಇದೆ. ನೋಡಿ, ಸಾಕಾದಾಗಿದೆ ನೋಡೋದಕ್ಕೆ, ತಿನ್ನೋದಕ್ಕೂ ಎಮ್ಮೆ ಆಗಿರುತ್ತೆ. ಇದ್ರ ಪಕ್ಕದಲ್ಲಿ ಖೀರ್ ಅಂತ, ಇದು ಖೀರು ಪಾಯಸ. ಓಕೆ, ಸೊ ಇದ್ರ ಪಕ್ಕದಲ್ಲೇ ಬಂದುಬಿಟ್ಟು ನಿಮಗೆ ಲೈವ್ ಕೌಂಟರ್ಸ್ ಇರುತ್ತೆ. ಲೈವ್ ಕೌಂಟರಲ್ಲಿ ನಿಮಗೆ ನೀವು ಏನು ಹೇಳ್ತೀರಾ ಅದನ್ನು ಮಾಡಿಕೊಡ್ತಾರೆ. ಬಟ್ ಅಲ್ಲಿ ಐಟಮ್ಸ್ ಏನಪ್ಪ ಅಂದರೆ ಸೀ ಎಕ್ಸಾಟಿಕ್ ಫುಡ್ಸು, ಅಂದರೆ ನಿಮಗೆ ಪ್ರಾನ್ಸು, ಫಿಶ್ಶು ಎಲ್ಲ ಫ್ರೆಶ್ ಆಗಿಟ್ಟಿರ್ತಾನೆ ಇಲ್ಲಿ. ಅದನ್ನು ತೆಗೆದುಬಿಟ್ಟು ನಿಮಗೆ ಫ್ರೆಶ್ ಆಗಿ ಕುಕ್ ಮಾಡಿ ಕೊಡ್ತಾರೆ, ಅಂದರೆ ಮಂಚೂರಿ ಅಂತಾರೆ. ಓಕೆ, ಅದ್ರ ಪಕ್ಕದಲ್ಲಿ ಬಂದರೆ ನಿಮಗೆ ಇದು ಪಿಝಾಸು, ಬ್ರೆಡ್ಸು, ಮತ್ತು ನಿಮಗೆ ನಾನು, ಪರೋಟಾಸು ಎಲ್ಲ ಇಲ್ಲಿಂದನೇ ಬರೋದು. ನಮ್ಮ ಫೇವ್ರೇಟ್ ಕರ್ನಾಟಕ ಡಿಶ್ ನೋಡಿರಿ, ಇಲ್ಲಿ ಮುದ್ದೆನೂ ಸಿಗುತ್ತೆ. ನೋಡ್ತಾ ಇದ್ದಿರಲ್ಲ, ತುಂಬ ಚಿಕ್ಕ ಚಿಕ್ಕದು ಕಟ್ಟಿದ್ದಾರೆ ಮುದ್ದೆ. ಇದೇನಪ್ಪ ರಸಮ್ಮು, ಓಕೆ ರಸಮ್ ಪಕ್ಕ ಬಸ್ಸಾರು, ಬಸ್ಸಾರು ಕೂಡ ಸಿಗುತ್ತೆ ಇವರು ಇಲ್ಲಿ. ಕರ್ನಾಟಕ ಡಿಶ್ಶು ಹೆಂಗೆ ಬಿಟ್ಬಿಟ್ಟು ಮಾಡ್ತಾರೆ ಇವರು ಮಾರ್ಕೆಟಿಂಗ್ ಹೇಳಿ, ಹಾಗಾಗಿ ಬಸ್ಸಾರು ಇಟ್ಟಿದ್ದಾರೆ. ಮತ್ತು ಇದು ನಾಟಿ ಕೋಳಿ ಚಿಕನ್ ಸಾಂಬಾರು. ಸೊ ಇದಿಷ್ಟು ಈ ಕೌಂಟ್ರ್ಗಳ ಹತ್ರ ಆಯಿತು. ಪಿಝಾ ನೋಡಿ ಏನು ಸಖತ್ತಾಗಿ ಮಾಡ್ತಾವನೆ, ತೋರಿಸ್ತೀನಿ. ಆಹಾ, ಸಖತ್ತಾಗಿದೆಯಲ್ಲ, ಇದನ್ನು ಎಷ್ಟು ಬೇಕಾದರೂ ತಿನ್ಬೋದು, ಅನ್ಲಿಮಿಟೆಡು. ಸೊ ವೆಜ್ಗೆ 700 ರುಪೀಸು, ನಾನ್ ವೆಜ್ಗೆ 800 ರುಪೀಸ್, ಅನ್ಲಿಮಿಟೆಡ್. ಸೊ ಇಲ್ಲಿಂದ ಈ ಕೌಂಟ್ರಲ್ಲಿ ಕರ್ಡ್ ರೈಸು ಮತ್ತು ರೈಸ್ ಇರುತ್ತೆ, ಇದು ನೂಡಲ್ಸ್ ಅನ್ಕೋತೀನಿ, ಹೌದು ನೂಡಲ್ಸ್. ಆದಮೇಲೆ ಏನಿದೆ ಇದು, ಏನು ಸಾಂಬಾರು ಇದೆ. ಓಕೆ ಓಕೆ, ಅದು ಸಾಂಬಾರು, ಇದು ರೈಸು. ಇದ್ರ ಪಕ್ಕದಲ್ಲಿ ಏನಿಟ್ಟಿರ್ತಾನೆ, ದಾಲ್ ಅನ್ಕೋತೀನಿ, ಅಲ್ಲ ಇದು ಬೆಂಡಿ ಫ್ರೈ, ಇದು ದಾಲು. ಹೌದು, ಮತ್ತೇನಿದೆಪ್ಪ, ಮತ್ತೇನಿದೆ, ಇದೇನಪ್ಪ ಇದು, ಓ ದಮ್ ಬಿರಿಯಾನಿ, ವೆಜ್ ದಮ್ ಬಿರಿಯಾನಿ. ಸೊ ವೆಜ್ ಅವರಿಗೂ ತುಂಬ ಆಪ್ಷನ್ಸ್ ಇದೆ, ಯಾಕಂದರೆ ಇಲ್ಲಿರೋ ಅಷ್ಟು ಮಾತ್ರ ಸರ್ವ್ ಮಾಡೋಲ್ಲ, ಅದು ಬಿಟ್ಬಿಟ್ಟು ಪ್ಲೇಟಲ್ಲಿ ಕೂಡ ತಂದು ಸರ್ವ್ ಮಾಡ್ತಾರೆ. ಇದು ಚಿಕನ್ ಬಿರಿಯಾನಿ, ನಮ್ಮ ಫೇವ್ರೇಟ್, ಇದು ಲಾಸ್ಟಲ್ಲಿ ಟ್ರೈ ಮಾಡೋಣ ಎಲ್ಲ ತಿಂದಾದಮೇಲೆ. ಸೊ ಇದು ಬಂದುಬಿಟ್ಟು ಬಾಯ್ಲ್ಡ್ ರೈಸು, ಯಾರು ಹೆಲ್ತ್ ಕಾನ್ಷಿಯಸ್ ನೋಡ್ತಾ ಇರ್ತಿರಲ್ಲ ಅವರು ಕೂಡ ಬರ್ಬೋದು, ಬಾಯ್ಲ್ಡ್ ರೈಸ್ ಕೂಡ ಸಿಗುತ್ತೆ. ಇದು ನಿಮಗೆ ಫಿಶ್ ಕರಿ, ಹೌದು ಫಿಶ್ ಕರಿ ಕರೆಕ್ಟ್. ಇದಾದಮೇಲೆ ಮಟನ್ ಮಸಾಲ, ಹೌದು ಇಷ್ಟೊಂದು ಐಟಮ್ ಹೆಂಗೆ ತಿನ್ನೋದಪ್ಪ. ಬಟ್ ಎಲ್ಲದನ್ನು ಟೇಸ್ಟ್ ಮಾಡಲೇಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದು ಚಿಕನ್ ಕರಿ, ಆಂಧ್ರ ಚಿಕನ್ ಕರಿ, ಇದು ಎಗ್ ಮಂಚೂರಿ. ಓಕೆನಾ, ಆಮೇಲೆ ಈ ಕಡೆಗೆ ಬಂದರೆ ನಿಮಗೆ ಎಗ್ ಫ್ರೈಡ್ ರೈಸು, ಇದು ಮೇಯ್ನ್ ಕೋರ್ಸು. ಇದಿಷ್ಟು ನಾನು ಇವಾಗೇನು ತೋರಿಸಿದ್ರೆ ಅದು ಮೇಯ್ನ್ ಕೋರ್ಸು. ಈ ಕಡೆಗೆ ಬಂದರೆ ನಿಮಗೆ ಸಲಾಡ್ಸು, ಸೂಪ್ಸು, ಪಿಕಲ್ಸು ಎಲ್ಲ ಸಿಗುತ್ತೆ. ಇಲ್ಲಿದೆ ಇಲ್ಲಿದೆ, ಮತ್ತು ಸೀ ಸಲಾಡ್ ಫುಡ್ಸ್ ಕೂಡ ಇದೆ. ಓಕೆ, ಇದೆ. ಅದಾದಮೇಲೆ ನಿಮಗೆ ಮೊಮೋಸ್ ಕೂಡ ಸಿಗುತ್ತೆ. ಲಾಸ್ಟ್ ಟೈಮ್ ನನ್ನ ಮಗ ತಿಂದಿದ್ದ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ ಮೊಮೋಸು. ಅದನ್ನ ತೋರಿಸ್ತೀನಿ ಬನ್ನಿ, ಈ ಕಡೆ ಲಾಸ್ಟಲ್ಲಿ ಇಟ್ಟಿರ್ತಾನೆ. ಹಾಂ, ಇದು ಮೊಮೋಸು, ಇದು ಚಿಕನ್ ಮೊಮೋಸು, ಆ ಕಡೆ ವೆಜ್ ಮೊಮೋಸು. ಓಪನ್ ಮಾಡಿ ನೋಡೋಣ. ಮತ್ತು ಗ್ರೀನ್ ಕಲರ್ ಇದೆ, ವೆಜ್ ಮೊಮೋಸ್ ಕರೆಕ್ಟ್. ಈ ಕಡೆಗೆ ಬಂದರೆ ನಿಮಗೆ ಚಿಕನ್ ಮೊಮೋಸ್, ಹೌದು. ಸೊ ಇದು ಈ ಕೌಂಟರ್ ಬಿಟ್ಬಿಟ್ಟು ಈ ಕಡೆಗೆ ಬಂದರೆ ಇಲ್ಲಿ ನಿಮಗೆ ಪಾಪಡು, ಸಲಾಡ್ಸು
ಎಲ್ಲ ಸಿಗುತ್ತೆ. ಅವನೇನು ಕುಕುಂಬರು ಈ ಥರ ಸಲಾಡ್ಸು ಪಿಕಲ್ಸ್ ಎಲ್ಲ ಇಲ್ಲಿಟ್ಟಿರ್ತಾರೆ. ನೋಡಿದ್ರಲ್ಲ ಇಷ್ಟೆಲ್ಲ ಐಟಮ್ ಇದೆ 800 ರುಪೀಸ್ಗೆ, ಅದು ಕೂಡ ಅನ್ಲಿಮಿಟೆಡು. ಇದನ್ನು ಬಿಟ್ಬಿಟ್ಟು ನಿಮಗೆ ಪ್ಲೇಟಲ್ಲಿ ಕೂಡ ತಂದಾಕ್ತಾರೆ, ಅದರಲ್ಲೂ ತುಂಬ ವೆರೈಟೀಸ್ ಇರುತ್ತೆ. ಸೊ ಫಸ್ಟು ನಾವೀಗ ಚಾಟ್ಸಿಂದ ಸ್ಟಾರ್ಟ್ ಮಾಡೋಣ. ಪಾನಿಪುರಿ ತೊಗೊಂಡೋಗಿ ಟೇಬಲಲ್ಲಿ ಕೂತ್ಕೊಂಡು ಟ್ರೈ ಮಾಡೇ ಬಿಡೋಣ. ಆಮೇಲೆ ಇದ್ರ ಪಕ್ಕ ಏನಪ್ಪ ಡೆಸರ್ಟ್ಸ್ ಕೂಡ ಇದೆ, ಡೆಸರ್ಟ್ನು ತೊಗೊಂಡೋಗೋಣ. ಒಂದು ಪ್ಲೇಟ್ ಡೆಸರ್ಟ್ನು ತೊಗೊಂಡೋಗ್ಬಿಟ್ಟು ಹೇಗಿದೆ ಅಂತ ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಹೋಗೋಣ. ಓ ನಮ್ಮ ಮೇಡಮ್ ಆಲ್ರೆಡಿ ಕೂತ್ಕೊಂಡಿದ್ದಾರೆ, ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. ನೋಡ್ತಾ ಇದ್ದೀರಲ್ಲ ಬ್ಯಾಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನನ್ನ ಮಗಂದು ನನ್ನ ಇವತ್ತು ಪಾನಿಪುರಿನಾ, ಓ ಮಜಾ ಮಾಡಿ. ಸೊ ಇದೇನು ನೋಡ್ತಾ ಇದ್ದೀರಲ್ಲ ಕೆಂಡ ಇಟ್ಟಿದ್ದಾರಲ್ಲ ಯಾಕೆ ಅಂತ ಅನ್ಕೊಂದಿರಾ? ಏನಿಲ್ಲ ಗುರು, ಇದ್ರ ಮೇಲೆ ನಮಗೀಗ ಬಾರ್ಬಿಕ್ಯೂ ಐಟಮ್ಸು ತಗೊಂಬಂದು ಇಡ್ತಾರೆ, ಅದನ್ನು ನಾವು ಬೇಯಿಸ್ಕೊಂಡು ತಿನ್ನಬೇಕು. ಪಾನಿಪುರಿ ತಿನ್ನೋಣ ಹೆಂಗಿದೆ ಅಂತ. ಪರವಾಗಿಲ್ಲ, ಓಕೆ, ಚೆನ್ನಾಗಿದೆ, ನಾಟ್ ಟು ಬ್ಯಾಡ್. ಸೊ ಫಸ್ಟು ನಮಗೆ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಪ್ಲೇಟ್ಸಲ್ಲಿ. ಇದು ಕಾರ್ನ್ಸು, ಇದಾದಮೇಲೆ ಚಿಕನ್ ತರ್ತಾರೆ. ನೆಕ್ಸ್ಟು ನಿಮಗೆ ಗ್ರಿಲ್ ಚಿಕನ್ ಇರುತ್ತೆ, ಚಿಕನ್ ವಿಂಗ್ಸ್ ಇರುತ್ತೆ, ಅದೆಲ್ಲನೂ ಕೂಡ ಇಲ್ಲೇ ತಂದು ಹಾಕ್ತಾರೆ. ಅದೆಲ್ಲ ನಾನು ಮುಂಚೆ ತೋರಿಸಿದ್ನಲ್ಲ, ಆ ಮೆನು ಇಲ್ಲಿರಲ್ಲ. ಸೊ ಇಲ್ಲಿ ನೋಡಿ, ಇದು ವೆಜ್ ಹಾಕ್ತಾರೆ ಫಸ್ಟು ಬಾರ್ಬಿಕ್ಯೂಗೆ. ಅದರಲ್ಲಿ ಪೈನಾಪಲ್ ಇದೆ, ಪನ್ನೀರ್ ಇದೆ, ಕಾರ್ನ್ ಇದೆ. ವೆಜ್ ಎಲ್ಲ ನಮಗೆ ಬೇಡವೇ ಬೇಡ, ಯಾಕಂದರೆ ನಾವು ಆರ್ಡ್ರ್ ಮಾಡಿದ್ದು ನಾನ್ ವೆಜ್ಜು. ಚಿಕನ್ ಬಂತು ಮತ್ತು ಪ್ರಾನ್ಸ್ ಬಂದಿದೆ, ಫಿಶ್ ಬಂದಿದೆ. ಮತ್ತು ನೀವು ಎಷ್ಟಾದರೂ ರಿಪೀಟ್ ಮಾಡೋಕ್ಕೆ ಹೇಳಿ, ಇದೇ ಥರ ತೊಗೊಂಬಂದು ಹಾಕ್ತಾ ಇರ್ತಾರೆ. ಎಷ್ಟು ಬೇಕಾದರೂ ತಿನ್ಬೋದು. ಫ್ಯಾಮಿಲೀಸು ಮತ್ತು ತುಂಬ ಜನ ಫ್ರೆಂಡ್ಸು ಬಂದು ತಿನ್ನೋದಕ್ಕೆ ಒಳ್ಳೆ ಪ್ಲೇಸ್, ಮಾತ್ರ ತುಂಬ ವರ್ತ್ ಕೂಡ. ಯಾಕಂದರೆ ಹೊಟ್ಟೆ ತುಂಬ ತಿನ್ಬೋದು. ಮಧ್ಯಾಹ್ನ ನೈಟ್ ಪ್ಲ್ಯಾನ್ ಮಾಡೋಂಗಿದ್ರೆ ಮಧ್ಯಾಹ್ನ ಊಟ ಬಿಟ್ಬಿಟ್ಟು ಆರಾಮಾಗಿ ಬಂದು ತಿನ್ಬಿಡಿ. ಇಲ್ಲಿ ನೋಡ್ತಿದ್ರೆ ಇದೇನು ನೋಡ್ತಿದ್ರೆ ಇದೆಲ್ಲ ಪ್ರಾನ್ಸು, ಇದು ಪ್ರಾನ್ಸು. ಒಂದು 5-6 ಸ್ಟಿಕ್ ಬರೀ ಪ್ರಾನ್ಸ್ ಇಟ್ಟಿದ್ದಾನೆ, ಅದರ ಮಧ್ಯೆ 1-2 ಸ್ಟಿಕ್ ಚಿಕನ್ ಇಟ್ಟಿದ್ದಾನೆ. ಯಾಕಂದರೆ ನಾವು ಪ್ರಾನ್ಸ್ ಜಾಸ್ತಿ ಆರ್ಡ್ರ್ ಮಾಡಿದ್ವಿ, ಹಾಗಾಗಿ ಪ್ರಾನ್ಸೇ ತಂದಿಟ್ಟಿದ್ದಾನೆ. ಕಾರ್ನ್ಸು ಪಾಪ ಅವ್ನು ತಿಂತಾಯಿದ್ದಾನೆ ನನ್ನ ಮಗ, ಕೇಳಿ ಕೇಳಿ ಎಷ್ಟು ಬೇಕಾದರೂ ಕೇಳಿ ತಿನ್ನಿ. ಹಾಂ, ಮಕ್ಕಳಿಗೆ ಫ್ರೀ ಇರುತ್ತೆ, ಮಕ್ಕಳಿಗೇನು ಕಾಸ್ಟ್ ಇರಲ್ಲ. ಫೈನಲಿ ಕರ್ಡ್ ರೈಸಿಗೆ ಬಂದಿದ್ದೀವಿ. ಸೊ ಇಲ್ಲಿಗೆ ನಮ್ಮ ಬ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ನಮ್ಮ ಚಾನಲ್ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಸೊ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗ್ ತನಕ ಸಿಗೋಣ. ಬಾಯ್ ಬಾಯ್, ಗುಡ್ ನೈಟ್.